ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಜುನಾಥರಿಗೆ ಅಂತೇಳಿ ಇವಾಗ ಈ ವರ್ಷ ಆದಾಗೆ ದೇಹದ ಬಲ ಕಮ್ಮಿ ಆಗ್ತದೆ ಮನಸ್ಸಿನ ಬಲವೂ ಕಮ್ಮಿ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಇಮ್ಯುನಿಟಿಯೂ ಕಮ್ಮಿ ಆಗ್ತದೆ ಅಂತೇಳಿ ಸೊ ಇದಕ್ಕೆ ನಾವು ಏನು ಮಾಡ್ಬೋದು ನಾ ಹೇಳಿದಾಗೆ ಇದು ಸ್ವಾಭಾವಿಕವಾಗಿ ನಮ್ಮ ದೇಹದ ಡಿಟೋರೇಷನ್ ಆಗುವಂಥದ್ದು ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಅದನ್ನು ನಾವು ನಿಧಾನವಾಗಿ ಪೋಸ್ಟ್ಪೋನ್ ಮಾಡ್ಬೋದು ಅಂತ ಏನೇನು ಮಾಡ್ಬೋದು ಅಂತ ಹೇಳಿದ್ರೆ ಹೇಳಿದಾಗೆ ವರ್ಷ ಆದಾಗೆ ಅಗ್ನಿಯ ಬಲ ಕಮ್ಮಿ ಆಗ್ತದೆ ಬೆಂಕಿಯ ಬಲ ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ತಿನ್ನುವ ಅನ್ನದಲ್ಲಿ ಲಘುವಾಗಿರುವಂಥ ಆಹಾರಗಳನ್ನು ತಗೊಳ್ಬೇಕು ಅಂತ ಲಘುವಾಗಿರುವಂಥ ಆಹಾರಗಳಂದ್ರೆ ಯಾವುದು ಈ ನಾರ್ಮಲಿ ಶಾಸ್ತ್ರದಲ್ಲಿ ಷಷ್ಠಿಕ ಶಾಲಿ ಅಂತ ಹೇಳ್ತಾರೆ ಕೇರಳದಲ್ಲೆಲ್ಲ ಸಿಗುತ್ತೆ ಷಷ್ಠಿಕ ಶಾಲಿ ಅಂದರೆ ಅರವತ್ತು ದಿವಸದಲ್ಲಿ ಬಂದಿರುವಂಥ ಅನ್ನ ಅಂತ ಅದು ಅಕ್ಕಿ ಅಂತ ಹೇಳ್ತೀವಿ ಬಟ್ ಈ ಇವಾಗಿನ ದಿವಸದಲ್ಲಿ ನಮ್ಗೆ ಅಕ್ಕಿ ಸಿಗುವಂಥದ್ದು ಏನಿದೆ ಅದಂದರೆ ತೊಂಬತ್ತು ದಿವಸಕ್ಕೆ ಸಿಗುತ್ತೆ ಅಂದರೆ ಮೂವತ್ತು ದಿವಸ ನೀರಿನಲ್ಲಿ ಎಕ್ಸ್ಟ್ರಾ ಇರುತ್ತೆ ಅದಾದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಅಕ್ಕಿಯನ್ನು ನಾವು ಜಾಸ್ತಿ ವಾಶ್ ಮಾಡೋದಿಲ್ಲ ಯಾಕೆ ವಾಶ್ ಮಾಡು ಯಾಕೆ ವಾಶ್ ಮಾಡಿದ್ರೆ ಅದರಲ್ಲಿರುವಂಥ ನ್ಯೂಟ್ರಿಷನ್ ಹೋಗುತ್ತೆ ಅಂತ ಸೊ ಅಕ್ಕಿಯನ್ನು ವಾಶ್ ಮಾಡಲಿಲ್ಲ ಮೂವತ್ತು ದಿವಸ ಎಕ್ಸ್ಟ್ರಾ ನೀರಿನ ಅಂಶ ಬಂತು ಪುನಃ ನಾವು ಅದನ್ನು ಇಡ್ತೇವೆ ಕುಕ್ಕರ್ಲಿಟ್ಟಾಗ ಅದರಲ್ಲಿ ಪುನಃ ಇಂಗ್ಲನ್ನು ಆಗುತ್ತೆ ಅಂತ ಸೊ ಇಲ್ಲಿ ಅದು ಇನ್ನೂ ಭಾರವಾಗುತ್ತೆ ತಿನ್ ಜೀರ್ಣಕ್ಕೆ ಭಾರವಾಗುತ್ತೆ ಅಂತ ಸೊ ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಅಕ್ಕಿ ನಾವೇನು ತೊಗೊಳ್ತೀವಿ ಅದನ್ನು ಹುರಿಬೇಕು ಅಕ್ಕಿಯನ್ನು ಹುರಿದುಬಿಟ್ಟು ಆ ಅಕ್ಕಿಯ ಅನ್ನವನ್ನು ಮಾಡಿದಾಗ ಅದು ಜೀರ್ಣಕ್ಕೆ ಲಘುವಾಗಿರುತ್ತೆ ಅಂತ ಇನ್ನು ಊಟದಲ್ಲಿ ಅಗ್ನಿಯ ಬಲ ಕಮ್ಮಿ ಇರಲಿಕ್ಕೋಸ್ಕರ ಕೆಲವೊಂದು ಗಟ್ಟಿಯಾಗಿರುವಂಥ ಪದಾರ್ಥಗಳು ಕೆಲವೊಂದು ಭಾರವಾಗಿರುವಂಥ ಐಟಮ್ಸ್ಗಳನ್ನು ತೊಗೊಳ್ಬಾರ್ದು ಪರ್ಟಿಕ್ಯುಲರ್ ಆಗಿ ಈ ವೆಜ್ ತುಂಬ ಜಾಸ್ತಿ ನಾನ್ ಅನ್ನು ತಿನ್ನುವಂಥದ್ದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ಊಟದಲ್ಲಿ ರೆಗ್ಯುಲರ್ ಆಗಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ತುಪ್ಪ ಯೂಸ್ ಮಾಡಬೇಕು ಅಂತ ಈ ತುಪ್ಪ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಈಗ ಬೆಂಕಿಗೆ ನಾವು ತುಪ್ಪ ಹಾಕಿದರೆ ಬೆಂಕಿ ಉರಿತದೆ ಸೊ ಸ್ವಲ್ಪನೇ ತುಪ್ಪ ಹಾಕಬೇಕು ಯಾಕಂದರೆ ಬೆಂಕಿ ಬಲ ಕಮ್ಮಿ ಇರ್ತದೆ ವರ್ಷ ಆದಾಗೆ ಅದಕ್ಕೆ ಊಟದ ಜೊತೆಯಲ್ಲೇ ಸ್ವಲ್ಪ ಒಂದು ಅರ್ಧ ಚಮಚ ಅಥವಾ ಒಂದು ಕಾಲು ಚಮಚ ಮನೆಯ ತುಪ್ಪ ಅನ್ನ ಊಟದಲ್ಲಿ ಯೂಸ್ ಮಾಡಿದರೆ ಭಾಳ ಒಳ್ಳೆಯದು ಇನ್ನು ನಿತ್ಯ ಸೇವನೆ ದ್ರವ್ಯಗಳನ್ನು ಅಂತ ಹೇಳ್ತಾರೆ ನಿತ್ಯ ಸೇವನೆ ಅಂದರೆ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಇದನ್ನು ಪರ್ಟಿಕ್ಯುಲರ್ ಆಗಿ ಏಜ್ಡ್ ಪೀಪಲ್ ಅಥವಾ ವರ್ಷ ಆದವರು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ಏನಂತ ಹೇಳಿದ್ರೆ ಈ ಹೆಸರು ಕಾಳು ಹೆಸರು ಕಾಳಿನ ಸಾರು ಅಥವಾ ಹೆಸರು ಬೇಳೆ ಸಾರು ಹೆಸರು ಕಟ್ಟಿನ ಸಾರು ಹೆಸರು ಕಾಳ ಹೆಸರು ಕಾಳನ್ನು ಬೇಯಿಸ್ಬಿಟ್ಟು ಅದರ ಸಾರು ರೀತಿ ಮಾಡ್ತಾರೆ ಅದನ್ನು ಉಪಯೋಗಿಸ್ಬೋದು ದಾಳಿಂಬೆ ಉಪಯೋಗಿಸ್ಬೋದು ಏನಂತ ಹೇಳಿದ್ರೆ ದಾಳಿಂಬೆ ನಿತ್ಯ ಸೇವನೆ ದ್ರವ್ಯ ಅದು ಅಂತ ನಿತ್ಯ ಸೇವನೆ ಅಂದರೆ ಡೈಲಿ ತಗೊಳ್ಬೋದು ಅಂತ ಊಟಕ್ಕಿಂತ ಮುಂಚೆ ದಾಳಿಂಬೆ ಹೇಳ್ತಾರೆ ಶಾಸ್ತ್ರದಲ್ಲಿ ಕೆಲವರು ಶುಗರ್ ಇರೋರು ಸ್ವಲ್ಪ ಯೋಚನೆ ಮಾಡ್ತಾರೆ ತೊಗೊಳಿಕ್ಕೋಸ್ಕರ ಶುಗರ್ ಕಂಟ್ರೋಲ್ ಇದೆ ಏನು ತೊಂದರೆ ಇಲ್ಲಪ್ಪ ಮಾತ್ರ ತಗೊಳ್ತಿದ್ದೀನಿ ಡೆಫಿನೆಟ್ಲಿ ನೀವು ದಾಳಿಂಬೆಯನ್ನು ತೊಗೊಳ್ಬೋದು ಇನ್ನು ಸೀಸನ್ಲಲ್ಲಿ ಬರುವಂಥ ನೆಲ್ಲಿಕಾಯಿ ಈ ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ ಅದನ್ನ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಒಣಗಿಸಿ ಬಿಟ್ಟು ಯೂಸ್ ಮಾಡ್ತಾರೆ ಯಾಕಂದ್ರೆ ಸೀಸನ್ ಅಲ್ಲಿ ಬರುವಂತದ್ದು ಒಂದು ಸೀಸನ್ ಅಲ್ಲಿ ಮಾತ್ರ ಬರುತ್ತೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಆ ನೆಲ್ಲಿಕಾಯಿ ತಿಂದಾಗ ಬಾಯಲ್ಲಿ ಕೊಯ್ದು ಹೋದಾಗ ಆಗ್ತದೆ ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ನೆಲ್ಲಿಕಾಯಿ ಪುಡಿ ಅಥವಾ ನೆಲ್ಲಿಕಾಯಿಯನ್ನ ಒಣಗಿಸಿರುವಂಥ ನೆಲ್ಲಿಕಾಯನ್ನ ಜೇನಲ್ಲಿ ಹಾಕಿರುವಂಥ ನೆಲ್ಲಿಕಾಯನ್ನ ಶುಗರ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡ್ಬೋದು ಸೀಸನಲ್ ಟೈಮಲ್ಲಿ ನೆಲ್ಲಿಕಾಯಿನ ಬೇರೆ 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 ಆಹಾರ ಕ್ರಮಗಳಲ್ಲಿ ಉಪಯೋಗಿಸ್ಕೊಳ್ಬಹುದು ಅಂತ ಊಟದಲ್ಲಿ ತುಪ್ಪ ಹಾಲನ್ನು ಉಪಯೋಗಿಸ್ಬೋದು ಹಾಲು ಯಾವುದು ಅಂತ ಹೇಳಿದ್ರೆ ಕ್ಷೀರ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ ಅದನ್ನು ದನದ ಹಾಲನ್ನು ಉಪಯೋಗಿಸ್ಕೊಳ್ಬೇಕು ಬಟ್ ಈಗಿನ ಬರುವಂಥ ಹಾಲು ಎರಡು ಮಿಕ್ಸ್ ಆಗಿ ಬರುತ್ತೆ ದನದ ಹಾಲು ಎಮ್ಮೆ ಹಾಲು ಆವಾಗ ಏನು ಮಾಡ್ಬೋದು ಅಂದರೆ ಹಾಲಿಗೆ ಒಂದು ಹಾಲಿಗೆ ಅಥವಾ ಅರ್ಧ ಹಾಲಿನ ಹಾಲಿಗೆ ಅರ್ಧ ನೀರನ್ನು ಹಾಕಿ ಬೇಕಾದರೆ ಒಂದು ಚೂರು ಶುಂಠಿ ಅಥವಾ ನೀವು ಹಾಲನ್ನು ಕಾಯಿಸ್ತಾ ಇರಬೇಕಾದ್ರೆ ಒಂದು ಚೂರು ಒಂದು ಕಾಳು ಮೆಣಸನ್ನು ಹಾಕಿ ಕುದಿಸಿದ್ರೆ ಆಟೋಮೆಟಿಕಲಿ ಅದು ಇನ್ನೂ ಸ್ವಲ್ಪ ಲಘು ಆಗುತ್ತೆ ಆಟೋಮೆಟಿಕಲಿ ಜೀರ್ಣಕ್ಕೆ ಬರುತ್ತೆ ಅಂತ ಇನ್ನೂ ಏನು ಮಾಡ್ಬೋದು ಅಂತ ಹೇಳಿದ್ರೆ ಹೇಳಿದಾಗ ಊಟದಲ್ಲಿ ತುಪ್ಪ ಯೂಸ್ ಮಾಡುವಂಥದ್ದು ಆಹಾರದಲ್ಲಿ ಕ್ಷೀರ ಉಪಯೋಗಿಸುವಂಥದ್ದು ನೆಲ್ಲಿಕಾಯನ್ನು ಉಪಯೋಗಿಸುವಂಥದ್ದು ಅದೇ ರೀತಿಯಲ್ಲಿ ಮುದ್ಗ ಅಥವಾ ಹೆಸರು ಕಾಳನ್ನು ಉಪಯೋಗಿಸುವಂಥದ್ದು ಮಾಡ್ಬೋದು ಇದರ ಜೊತೆಯಲ್ಲಿ ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಎಳ್ಳೆಣ್ಣೆ ಪುಟ್ಟಿ ಎಳ್ಳೆಣ್ಣೆ ಬರುತ್ತೆ ಅದನ್ನು ಮೈಗೆ ಹಚ್ಚಿ ಸ್ನಾನ ಮಾಡಿದಾಗ ವಾತದ ಗುಣಗಳು ಕಮ್ಮಿ ಆಗ್ತವೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಂತ ಇನ್ನೊಂದು ಏನಂತ ಹೇಳಿದ್ರೆ ಈ ಎಣ್ಣೆಯನ್ನು ರೆಗ್ಯುಲರ್ ಆಗಿ ಕಿವಿಯ ಪೋರ್ಷನ್ಗೆ ಅಥವಾ ಈ ಕಿವಿಯ ಹ್ಯಾಲೆಕ್ಸ್ ಪೋರ್ಷನ್ಗೆ ಕಾಲಿನ ಪಾದಕ್ಕೆ ಹಚ್ಚಿ ಮಲಗಿದ್ರೆ ಆಟೋಮೆಟಿಕಲಿ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ನಾರ್ಮಲಿ ಶಾಸ್ತ್ರ ಏನು ಹೇಳ್ತಾ ಅಂತ ಹೇಳಿದ್ರೆ ಶ್ರವಣ ಪಾದೇಶು ಅಂದರೆ ಕಿವಿಗೆ ಪೋರ್ಷನಿಗೆ ಕಾಲಿನ ಪಾದಕ್ಕೆ ಈ ಎಣ್ಣೆಯನ್ನು ರೆಗ್ಯುಲರ್ ಆಗಿ ಹಚ್ಚಬೇಕು ಅಂತ ಹೇಳ್ತಾರೆ ವಿಶೇಷ ಏಣ ಶಿಲೆ ಇತ್ತು ಅಂದರೆ ಸ್ಪೆಷಲಿ ಅದನ್ನು ಹಚ್ಚಬೇಕು ಅಂತ ಸೊ ಅಟ್ಲೀಸ್ಟ್ ಅದನ್ನು ಮಾಡಿದಾಗ ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ಎಣ್ಣೆ ಹಚ್ಚಿ ಸ್ನಾನ ಮಾಡಿದಾಗ ಈ ವಾತದ ಗುಣಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಸೊ ಇಷ್ಟು ಈ ಕಾಂಪೊನೆಂಟ್ಗಳನ್ನು ಮಾಡಿದಾಗ ಹೇಳಿದಾಗೆ ಇದಿಷ್ಟು ಮಾಡೋದ್ರಿಂದ ನಿಮ್ಮ ವೃದ್ಧಾಪ್ಯ ನಿಂತು ಹೋಗ್ತದೆ ಅಂತೇಳಿ ಅಲ್ಲ ವೃದ್ಧಾಪ್ಯವನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು ಇದನ್ನು ಆಹಾರ ಕ್ರಮಗಳಲ್ಲಿ ಅಳವಡಿಸ್ಕೊಂಡ್ರೆ ಸಣ್ಣದಾಗಿರುವಂಥ ಏನಂತ ಹೇಳಿದ್ರೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬ್ರಿಸ್ಕ್ ವಾಕ್ ಮಾಡೋದು ಬದಲು ಅಟ್ಲೀಸ್ಟ್ ಒಂದು ಐದು ನಿಮಿಷ ಸಣ್ಣದಾಗಿ ವಾಕ್ ಮಾಡಿ ಅದಾದ ಮೇಲೆ ಒಂದು ನಾರ್ಮಲ್ ವಾಕ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವಾಕ್ ಮಾಡಿ ಒಂದು ಬ್ರೀದಿಂಗ್ ಟೆಕ್ನಿಕ್ಗಳನ್ನು ಮಾಡಿದಾಗ ಆಟೋಮೆಟಿಕಲಿ ಈ ವೃದ್ಧಾಪ್ಯವನ್ನು ಸ್ವಲ್ಪ ಮುಂದೆ ದೂಡ್ಬೋದು